ಜೋರ್ಡಾನ್. ಈ ದೇಶವನ್ನು ಅಧಿಕೃತವಾಗಿ ಜೋರ್ಡಾನ್ ಹ್ಯಾಶಮೈಟ್ ಕಿಂಗ್ಡಮ್ ಅಂತ ಕರೆಯಲಾಗುತ್ತೆ. ಇದು ಅರಬ್ ರಾಷ್ಟ್ರವಾಗಿದ್ದು ಇದು ಸಿರಿಯನ್ ಮರುಭೂಮಿಯ ದಕ್ಷಿಣ ಭಾಗದಲ್ಲಿದೆ. ಜೋರ್ಡಾನಿನ ಪೂರ್ವ ಮತ್ತು ದಕ್ಷಿಣಕ್ಕೆ ಸೌದಿ ಅರೇಬಿಯಾ, ಪಶ್ಚಿಮಕ್ಕೆ ಇಸ್ರೇಲ್, ಉತ್ತರಕ್ಕೆ ಸಿರಿಯಾ ಇದೆ. ಸ್ನೇಹಿತರೆ, ಇವತ್ತು ಜೋರ್ಡಾನ್ಗೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ನೋಡೋಣ. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣಿಸ್ತಾ ಇರುವಂತಹ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಜೋರ್ಡಾನ್ 25 ಮೇ 1946 ಯುನೈಟೆಡ್ ಕಿಂಗ್ಡಮ್ನಿಂದ ಸ್ವತಂತ್ರವನ್ನು ಗಳಿಸ್ತು. ಈ ದೇಶದ ಒಟ್ಟು ವಿಸ್ತೀರ್ಣ 89,341 ಚದರ ಕಿಲೋಮೀಟರ್ ಹಾಗೂ ಇಲ್ಲಿನ ಅಧಿಕೃತ ಭಾಷೆ ಅರೇಬಿಕ್. ಇಲ್ಲಿನ ಬಹುಪಾಲು ಜನ ಇಸ್ಲಾಂ ಧರ್ಮದವರಾಗಿದ್ದು ಸುನ್ನಿ ಸಮುದಾಯದ ಜನ ಇಲ್ಲಿ ಹೆಚ್ಚಾಗಿ ಕಂಡುಬರ್ತಾರೆ. ಇಲ್ಲಿನ ಕರೆನ್ಸಿಯನ್ನು ಜೋರ್ಡಾನ್ ದಿನಾರ್ ಅಂತ ಕರೆಯಲಾಗುತ್ತೆ. ಜೋರ್ಡಾನ್ನ ಅತಿ ಎತ್ತರದ ಪರ್ವತ ಜಬಲ್ ಅಡ್ ದಮಿ, ಇದು 1854 ಮೀಟರ್ ಎತ್ತರವನ್ನು ಹೊಂದಿದೆ. ಜೋರ್ಡಾನ್ ರಿವರ್, ಇದು ಜೋರ್ಡಾನ್ನ ಅತಿ ಉದ್ದದ ನದಿಯಾಗಿದ್ದು ಇದರ ಉದ್ದ 251 ಕಿಲೋಮೀಟರ್ ಇದೆ. ಜೋರ್ಡಾನ್ನಲ್ಲಿ ಪೆಟ್ರಾ ಎಂಬ ಸ್ಥಳ ವಿಶ್ವದ 7 ಅದ್ಭುತಗಳಲ್ಲಿ ಒಂದಾಗಿದೆ. ಇದನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ವಾಸ್ತವವಾಗಿ ಪೆಟ್ರಾ ಪ್ರಸಿದ್ಧ ಪುರಾತತ್ವ ಶಾಸ್ತ್ರದ ತಾಣವಾಗಿದ್ದು ಇದು ಕ್ರಿಸ್ತಪೂರ್ವ 300 ನಬಾಟಾನ್ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಅಮ್ಮಾನ್ ಈ ದೇಶದ ರಾಜಧಾನಿ ಮತ್ತು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ನಗರ. ಜೋರ್ಡಾನ್ನ ರಾಷ್ಟ್ರೀಯ ಹೂವು ಕಪ್ಪು ಐರಿಸ್, ಇದು ವಸಂತ ಕಾಲದಲ್ಲಿ ಮಾತ್ರ ಬೆಳೆಯುತ್ತೆ. ಇಲ್ಲಿ ನೀವು ನಿಮ್ಮ ಎಡಗೈಯಿಂದ ಏನನ್ನಾದರೂ ತಿನ್ನೋದು ಅಥವಾ ಕುಡಿಯೋದು ಅಸಭ್ಯ ಮತ್ತು ಅಶುದ್ಧ ಅಂತ ಪರಿಗಣಿಸಲಾಗುತ್ತೆ. ಮನ್ಸಾಫ್, ಇದು ಜೋರ್ಡಾನ್ನ ರಾಷ್ಟ್ರೀಯ ಖಾದ್ಯ. ಇದನ್ನು ಮೊಸರು, ಅಕ್ಕಿ, ಮಟನ್ ಹೀಗೆ ಕೆಲವೊಂದಿಷ್ಟು ಪದಾರ್ಥಗಳನ್ನು ಸೇರಿಸಿ ತಯಾರು ಮಾಡಲಾಗುತ್ತೆ. ಇದು ಇಲ್ಲಿ ತುಂಬಾ ಫೇಮಸ್. ಅರಬ್ ರಾಷ್ಟ್ರಗಳ ಪೈಕಿ ತೈಲ ಮತ್ತು ಅನಿಲಗಳು ಇಲ್ಲದ ಏಕೈಕ ದೇಶ ಜೋರ್ಡಾನ್. ಆಲಿವ್ ಮರಗಳನ್ನು ಇಲ್ಲಿ ಹೆಚ್ಚಾಗಿ ಎಲ್ಲ ಕಡೆ ಕಾಣಬಹುದು. ಜೋರ್ಡಾನ್ನಲ್ಲಿ ಗೋಧಿ, ಸಿಟ್ರಸ್ ಹಣ್ಣುಗಳು, ಬಾರ್ಲಿ ಮತ್ತು ಟೊಮೆಟೋಗಳನ್ನು ಬೆಳೆಯಲಾಗುತ್ತೆ ಹಾಗೂ ಕುರಿಗಳನ್ನು ಸಹ ಇಲ್ಲಿನ ಜನ ಹೆಚ್ಚು ಸಾಕ್ತಾರೆ. ಜೋರ್ಡಾನ್ ದೇಶದ ರಾಷ್ಟ್ರೀಯ ಪ್ರಾಣಿ ಅರೇಬಿಯನ್ ಒರಿಕ್ಸ್ ಮತ್ತು ರಾಷ್ಟ್ರೀಯ ಪಕ್ಷಿ ಸಿನಾಯಿ ರೋಸ್ ಫಿಂಚ್. ವಿಶ್ವದ ಅತ್ಯಂತ ಪ್ರಸಿದ್ಧ ಹಳೆಯ ಚರ್ಚುಗಳು ಇತ್ತೀಚೆಗೆ ಜೋರ್ಡಾನ್ನಲ್ಲಿ ಪತ್ತೆಯಾಗಿವೆ. ಇಲ್ಲಿನ ಅಕಾಬಾದಲ್ಲಿ ಮಣ್ಣಿನ ಇಟ್ಟಿಗೆ ಹಾಗೂ ಚರ್ಚ್ ಕಟ್ಟಡದ ಕೆಲವು ಅವಶೇಷಗಳು ಪತ್ತೆಯಾಗಿವೆ. ಓಕೆ ಫ್ರೆಂಡ್ಸ್, ಇವಿಷ್ಟು ಜೋರ್ಡಾನ್ನ ಕೆಲವೊಂದಿಷ್ಟು ಮಾಹಿತಿಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ಎಲ್ಲ ಕಡೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.